ಈ ಹಿಂದಿನ ವಿಡಿಯೋದಲ್ಲಿ ಕ್ರಿಯಾ ಸಂಶೋಧನೆಯ ಪರಿಚಯ ಅದಕ್ಕೆ ವ್ಯಕ್ತಿಗಳ ಅಭಿಪ್ರಾಯಗಳು ಕ್ರಿಯಾ ಸಂಶೋಧನೆಯ ಉದ್ದೇಶಗಳು ಇವುಗಳನ್ನು ನೀವು ತಿಳ್ಕೊಂಡಿದ್ರಿ ಹಾಗಾದರೆ ಕ್ರಿಯಾ ಸಂಶೋಧನೆಯನ್ನು ಕೈಗೊಳ್ಳಬೇಕಾದ್ರೆ ಗಮನಿಸಬೇಕಾಗಿರ್ತಕ್ಕಂಥ ಅಂಶಗಳು ಯಾವ್ಯಾವುದು ಅಂತಕ್ಕಂಥದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ ಈ ಕ್ರಿಯಾ ಸಂಶೋಧನೆಯಲ್ಲಿ ಸಂಶೋಧಕ ಸಮಸ್ಯೆಯೊಡನೆ ನೇರ ಸಂಬಂಧವನ್ನು ಹೊಂದಿರಬೇಕು ಸಂಶೋಧಕ ಅಂದರೆ ಯಾರು ನಾ ಯಾವ ಶಿಕ್ಷಕರು ಅಸಮಾಧಾನವನ್ನು ಗುರುತಿಸ್ಕೊಂಡಿದ್ದಾರೋ ಅವರೇ ಸಂಶೋಧಕರು ಅವರು ಸಮಸ್ಯೆಯೊಡನೆ ನೇರವಾದ ಸಂಬಂಧವನ್ನು ಹೊಂದಿರತಕ್ಕಂಥವ್ರು ಆಗಿರ್ತಾರೆ ಸಮಸ್ಯೆಯು ನೈಜ ಸ್ವರೂಪದ್ದು ಆಗಿರಬೇಕು ಕೈಗೊಂಡ ಯೋಜನೆಯು ಪ್ರಾಯೋಗಿಕ ಉಪಯುಕ್ತತೆಯ ಬಗ್ಗೆ ಖಚಿತತೆಯನ್ನು ಹೊಂದಿರಬೇಕು ಕ್ರಿಯಾ ಯೋಜನೆ ವಿದ್ಯಾರ್ಥಿಗಳ ಸಾಧನೆಯ ಮಟ್ಟವನ್ನು ಹೆಚ್ಚಿಸುವಂತೆ ಇರಬೇಕು ಕ್ರಿಯಾ ಯೋಜನೆಯಲ್ಲಿ ಕಾರ್ಯಕಾರಣ ಸಂಬಂಧವನ್ನು ಕಂಡುಕೊಳ್ಳುವಂತೆ ಇರಬೇಕು ಮೌಲ್ಯಮಾಪನದಲ್ಲಿ ವಿಶ್ವಾಸಾರ್ಹ ಹಾಗೂ ಸಮಂಜಸವಾದ ಸಾಧನಗಳನ್ನು ಬಳಸಿಕೊಳ್ಳಬೇಕು ಸಮಸ್ಯೆಯನ್ನು ವಸ್ತುನಿಷ್ಠವಾಗಿ ಆಯ್ದುಕೊಂಡು ಅದಕ್ಕೆ ಸೂಕ್ತ ವೈಜ್ಞಾನಿಕವಾಗಿ ಅಧ್ಯಯನವನ್ನು ಮಾಡಬೇಕು ಕ್ರಿಯಾ ಯೋಜನೆಯ ವಿನ್ಯಾಸವು ಹೆಚ್ಚು ಹಣ ಸಮಯ ಹಾಗೂ ಶಕ್ತಿಯನ್ನು ಬಯಸುವಂತೆ ಇರಬಾರ್ದು ಶಿಕ್ಷಕನು ಎಲ್ಲರ ಸಹಕಾರ ಪಡೆಯುವಂತಹ ಮನೋಭಾವ ಹೊಂದಿರಬೇಕು ನಾನೇ ಒಬ್ಬನೇ ಮಾಡಲಿಕ್ಕೆ ಸಾಧ್ಯತೆ ಇರಲ್ಲ ಇದಕ್ಕೆ ಎಲ್ಲರೂ ಕೈಜೋಡಿಸಿದಾಗ ಮಾತ್ರ ಈ ಕ್ರಿಯಾ ಸಂಶೋಧನೆಯನ್ನು ನಾವು ಯಶಸ್ವಿಯಾಗಿ ಕೈಗೊಳ್ಳಲಿಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥ ಅಂಶಗಳನ್ನು ಅದು ಹೊಂದಿದೆ ಹಾಗಾದರೆ ಕ್ರಿಯಾ ಸಂಶೋಧನೆಯ ವಿವಿಧ ಹಂತಗಳು ಯಾವ್ಯಾವು ಅಂತಕ್ಕಂಥ ಅಂದರೆ ಯಾವ್ಯಾವ ಹಂತದಲ್ಲಿ ನಾವು ಕ್ರಿಯಾ ಸಂಶೋಧನೆಯನ್ನು ಕೈಗೊಳ್ಳಬೇಕು ಈಗ ಒಂದನೇದನ್ನು ತಗೊಂಡ್ರೆ ನಾವು ಅಸಮಾಧಾನದ ಸ್ಥಿತಿ ಅಥವಾ ಸಮಸ್ಯೆಯನ್ನು ಗುರುತಿಸಲಿಕ್ಕೆ ಇದು ಮೊದಲನೇ ಹಂತ ಫಸ್ಟ್ ಸಮಸ್ಯೆಯನ್ನು ಏನು ಸಮಸ್ಯೆ ನಮಗೆ ತರಗತಿಯ ಬೋಧನೆಯ ಪ್ರಕ್ರಿಯೆಯಲ್ಲಿ ಎದುರಾಗ್ತಾ ಇದೆ ಅನ್ನೋದನ್ನು ನಾವು ಗುರುತಿಸ್ಕೊಳ್ಬೇಕು ಗುರುತಿಸ್ಕೊಂಡ ನಂತರ ಸಮಸ್ಯೆಯ ವಿಶ್ಲೇಷಣೆಯನ್ನು ಮಾಡಬೇಕು ಹಾಗಾದ್ರೀ ಸಮಸ್ಯೆ ಉದ್ಭವ ಆಗಲಿಕ್ಕೆ ಕಾರಣ ಏನಿರ್ಬೋದು ಅಂತಕ್ಕಂಥದನ್ನು ನಾವು ವಿಶ್ಲೇಷಿಸಬೇಕು ಆಮೇಲೆ ಅದಕ್ಕೆ ಸಂಭವನೀಯ ಕಾರಣಗಳ ಪಟ್ಟಿಯನ್ನು ತಯಾರಿಕೆ ಮಾಡ್ತಕ್ಕಂಥದ್ದು ಮೂರನೇ ಹಂತ ಆ ಸಂಭವನೀಯ ಕಾರಣಗಳ ಪಟ್ಟಿಗೆ ಸೈದ್ಧಾಂತಿಕ ನೆಲೆಗಟ್ಟುಗಳ ರಚನೆ ಮಾಡಿಕೊಳ್ಬೇಕು ಆ ಸೈದ್ಧಾಂತಿಕ ನೆಲೆಗಟ್ಟಿಗಳಿಗೆ ಆದ್ಯತೀಕರಣವನ್ನು ಮಾಡಬೇಕು ಕ್ರಿಯಾ ಆಧಾರ ಕಲ್ಪನೆಯ ರಚನೆಯನ್ನು ಮಾಡಿಕೊಳ್ಬೇಕು ಮಧ್ಯವರ್ತನಾ ಚಟುವಟಿಕೆಗಳ ಆಯೋಜನೆಯನ್ನು ಮಾಡಿಕೊಳ್ಬೇಕು ಯೋಜನೆಯನ್ನು ಆ ನಂತರದಲ್ಲಿ ಅನುಷ್ಠಾನ ಮಾಡಬೇಕು ಅನುಷ್ಠಾನ ಮಾಡಿದ ನಂತರ ಮಧ್ಯವರ್ತನ ಚಟುವಟಿಕೆಗಳ ಮೌಲ್ಯಮಾಪನವನ್ನು ಮಾಡಬೇಕು ಮೌಲ್ಯಮಾಪನ ಮಾಡಿದ ನಂತರ ಸ್ವವಿಮರ್ಶೆ ಮತ್ತು ನಿರ್ಧಾರವನ್ನು ಕೈಗೊಳ್ಳುವಿಕೆ ಅಂತಕ್ಕಂಥ ಇಷ್ಟು ಹಂತಗಳನ್ನು ಕ್ರಿಯಾ ಸಂಶೋಧನೆ ಒಳಗೊಂಡಿದೆ ಹಾಗಾದ್ರೆ ಒಂದೊಂದೇ ಹಂತಗಳಲ್ಲಿ ಏನೇನು ಅಂಶಗಳು ಇದೆ ಅನ್ನೋದನ್ನು ನಾವೀಗ ಚರ್ಚೆ ಮಾಡ್ಕೊಳ್ತಾ ಹೋಗೋಣ ಹಾಗಾದ್ರೆ ಮೊದಲನೇದನ್ನು ನಾವು ತಗೊಂಡ್ರೆ ಅಸಮಾಧಾನದ ಸ್ಥಿತಿ ಅಥವಾ ಸಮಸ್ಯೆಯನ್ನು ಗುರುತಿಸುವಿಕೆ ಅಂತಕ್ಕಂಥದ್ದು ಇದೆ ಹಾಗಾದರೆ ಯಾವ ನಿರ್ದಿಷ್ಟ ಕ್ಷೇತ್ರದ ಸಮಸ್ಯೆಯನ್ನು ಪರಿಹರಿಸಿ ಸುಧಾರಣೆಯನ್ನು ಆಚರಣೆಯನ್ನು ತರಲಿಕ್ಕೆ ನಾವು ಬಯಸುತ್ತೇವೆಯೋ ಹೊಸ ವಿಧಾನವನ್ನು ಪ್ರಯೋಗಿಸಿ ನೋಡಲು ಕಾರ್ಯಕ್ರಮವನ್ನು ಉತ್ತಮಪಡಿಸಲು ಯಾವ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಳ್ತೇವೆಯೋ ಅದನ್ನೇ ಸಮಸ್ಯೆಯನ್ನು ಗುರುತಿಸುವಿಕೆ ಅಂತ ಇದ್ದೀವಿ ಈಗ ನಾವು ಉದಾಹರಣೆಯಾಗಿ ಗಣಿತದಲ್ಲಿ ಹೇಳೋದಾದರೆ ನಾವು ಗಣಿತವನ್ನು ಬೋಧನೆ ಮಾಡಬೇಕಾದ್ರೆ ಅನೇಕ ಸಮಸ್ಯೆಗಳು ಎದುರಾಗುತ್ತವೆ ಮಕ್ಕಳಿಗೆ ಕೂಡಕ್ಕೆ ಬರಲ್ಲ ಕಳೆಯಕ್ಕೆ ಬರಲ್ಲ ಗುಣಿಸಕ್ಕೆ ಬರಲ್ಲ ಭಾಗ್ಸೋಕ್ಕೆ ಬರಲ್ಲ ಆಮೇಲೆ ಸ್ವಲ್ಪ ಕೆಲವು ಚಿಕ್ಕ ಸಂಖ್ಯೆ ಮಾಡ್ತಾರೆ ದೊಡ್ಡ ಸಂಖ್ಯೆ ಮಾಡ್ಲಿಕ್ಕೆ ಬರಲ್ಲ ಹಾಗೆ ಭಿನ್ನರಾಶಿ ಪರಿಕಲ್ಪನೆ ಮಾಡಬೇಕಾದ್ರೆ ಅನೇಕ ಸಮಸ್ಯೆಗಳು ಇರ್ಬೋದು ಹಾಗೆ ಗ್ರಾಫನ್ನು ಮಾಡಬೇಕಾದ್ರೆ ರಚನೆಗಳನ್ನು ಮಾಡಬೇಕಾದ್ರೆ ಪ್ರಮೇಯವನ್ನು ಮಾಡಬೇಕಾದ್ರೆ ಈ ಒಂದು ಹಂತಗಳಲ್ಲಿ ಕೆಲವೊಂದು ಲೆಕ್ಕಗಳನ್ನು ಬಿಡಿಸ್ಬೇಕಾದ್ರೆ ಮಕ್ಕಳಲ್ಲಿ ಏನೇನು ಸಮಸ್ಯೆಗಳನ್ನು ಆ ಮಕ್ಕಳು ಎದುರಿಸ್ತಾ ಇದ್ದಾರೆ ಆ ಜೊತೆಗೆ ಆ ಮಕ್ಕಳಿಂದ ನಮಗೇನು ಸಮಸ್ಯೆಗಳು ಉಂಟಾಗ್ತಾ ಇದೆ ಇದನ್ನು ನಾವೇನು ಮಾಡ್ತೀವಿ ಸಮಸ್ಯೆಯನ್ನು ಗುರುತಿಸುವಿಕೆ ಅಂತಕ್ಕಂಥದನ್ನು ಹೇಳ್ತಾ ಇದ್ದೀವಿ ಇದು ಮೊದಲನೇ ಹಂತ ಎರಡನೇ ಹಂತ ಏನು ಸಮಸ್ಯೆಯ ವಿಶ್ಲೇಷಣೆ ಸಮಸ್ಯೆಯನ್ನು ಗುರುತಿಸಿದ ನಂತರ ಅದನ್ನು ನಿರ್ದಿಷ್ಟವಾಗಿ ವ್ಯಾಖ್ಯಾನಿಸಬೇಕು ಸಮಸ್ಯೆ ಗುರುತಿಸಿರ್ತಕ್ಕಂಥದ್ದು ಯಾವ ಅಧ್ಯಾಯಕ್ಕೆ ಸಂಬಂಧಿಸಿದ್ದು ಯಾವ ನಿರ್ದಿಷ್ಟ ಸಾಮರ್ಥ್ಯವನ್ನು ಒಳಗೊಂಡಿದೆ ಎಷ್ಟು ವಿದ್ಯಾರ್ಥಿಗಳು ಈ ಸಮಸ್ಯೆಯನ್ನು ಹೊಂದಿದ್ದಾರೆ ಅಂದರೆ ಇಡೀ ತರಗತಿನಲ್ಲಿ ಎಲ್ಲ ಮಕ್ಕಳು ಆ ಸಮಸ್ಯೆಯಲ್ಲಿ ಇರೋದಿಲ್ಲ ಕೆಲವು ಮಕ್ಕಳು ಬೇಗ ಅರ್ಥ ಮಾಡಿಕೊಂಡಿರ್ತಾರೆ ಇನ್ನು ಕೆಲವು ಮಕ್ಕಳು ಇರ್ತಾರೆ ಹಾಗಾದ್ರೆ ಆ ಯಾವ ಹಂತದಲ್ಲಿ ಅವರು ಎಡವತಾ ಇದ್ದಾರೆ ಎಲ್ಲಿ ಎಡುತ್ತಾ ಇದ್ದಾರೆ ಯಾವ ಒಂದು ಸನ್ನಿವೇಶದಲ್ಲಿ ಅವರಿಗೆ ಬರ್ತಾ ಇಲ್ಲ ಈ ಎಲ್ಲ ಪ್ರಶ್ನೆಗಳನ್ನು ಹಾಕ್ಕೊಂಡಾಗ ಸಮಸ್ಯೆಯ ವಿವಿಧ ಆಯಾಮಗಳನ್ನು ತಿಳಿಬಹುದಾಗಿದೆ ಹಾಗಾದರೆ ಈ ಆಯಾಮವನ್ನು ತಿಳಿದ ನಂತರ ಆ ಸಮಸ್ಯೆಗೆ ಸಂಭವನೀಯ ಕಾರಣಗಳನ್ನು ಪಟ್ಟಿಯನ್ನು ತಯಾರಿಸಬೇಕು ಹಾಗಾದರೆ ಸಮಸ್ಯೆಯನ್ನು ಗುರ್ತಿಸಿ ನಿರ್ದಿಷ್ಟಪಡಿಸ್ಕೊಂಡ ಬಳಿಕ ಆ ಸಮಸ್ಯೆಗೆ ಏನು ಕಾರಣ ಅಂತಕ್ಕಂಥ ವಿಶ್ಲೇಷಿಸ್ಕೋಬೇಕು ಆ ಸಮಸ್ಯೆಯ ಮೂಲ ಕಾರಣಗಳನ್ನು ಗುರ್ತಿಸೋದ್ರ ಮುಖಾಂತರ ನಿರ್ದಿಷ್ಟ ಕಾರಣಗಳಿಗೆ ಈ ರೀತಿಯ ಕಾರಣಗಳನ್ನು ವಿಮರ್ಶಿಸದಿದ್ದರೆ ನಾವು ಈ ಬಗ್ಗೆ ಮುಂದೆ ನಡೆಸಬೇಕಾದ ಯಾವ ಚಿಂತನೆಗೂ ಒಂದು ನಿಖರವಾದ ಬೆಲೆಯನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯತೆ ಇಲ್ಲ ನೆಲೆ ಅಂತಕ್ಕಂಥದ್ದು ಸಿಗಲಿಲ್ಲ ಅಂದರೆ ನಮಗೆ ಆ ಸಮಸ್ಯೆ ಹಾಗೆ ಉಳ್ಕೊಳ್ಳುತ್ತೆ ಹಾಗಾದರೆ ಆ ಸಂಭವನೀಯ ಕಾರಣಗಳನ್ನು ಪಟ್ಟಿ ಮಾಡಿದಾಗ ಯಾವ ಪರಿಹಾರ ಕ್ರಮವನ್ನು ಕೈಗೊಳ್ಳಬೇಕು ಹೇಗೆ ಕೈಗೊಳ್ಳಬೇಕು ಇದಕ್ಕೆ ಏನೆಲ್ಲ ಒಂದು ಅಂಶಗಳನ್ನು ನಾವು ಮಾಡಬೇಕು ಅಂತಕ್ಕಂಥ ಯೋಜನೆಯನ್ನು ಮಾಡಿಕೊಳ್ಳಲಿಕ್ಕೆ ನಮಗೆ ಸ್ಪಷ್ಟತೆ ಸಿಗ್ತಾ ಹೋಗುತ್ತೆ ಇದರಿಂದ ಪರಿಹಾರಗಳನ್ನು ಊಹಿಸುವುದು ಸುಲಭ ಆಗುತ್ತೆ ಹಾಗಾದರೆ ಅದಕ್ಕೆ ನಾವು ಕ್ರಿಯಾ ಪ್ರಕಲ್ಪನೆಯನ್ನು ರೋಪನೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಹೊರತು ಕಾರಣಗಳ ಪಟ್ಟಿಯನ್ನು ತಯಾರಿ ಮಾಡಿಕೊಳ್ಳಿಲ್ಲ ಅಂದರೆ ಅದು ಸಾಧ್ಯತೆ ಇಲ್ಲ ಹಾಗಾದರೆ ಈ ಸೈದ್ಧಾಂತಿಕ ನೆಲಗಟ್ಟುಗಳ ರಚನೆಯನ್ನು ಹೇಗೆ ಮಾಡಬೇಕು ಅಂತ ಸಮಸ್ಯೆಯನ್ನು ಗುರುತಿಸಿ ವಿಶ್ಲೇಷಿಸಿ ಸಂಭವನೀಯವಾಗಿರ್ತಕ್ಕಂಥ ಕಾರಣಗಳನ್ನು ಪಟ್ಟಿ ತಯಾರಿಸಿದ ಮೇಲೆ ಈ ಸಂಭವನೀಯ ಕಾರಣಗಳನ್ನು ನಾವು ಎರಡು ಭಾಗಗಳಾಗಿ ವಿಭಜನೆಯನ್ನು ಮಾಡ್ತೀವಿ ಒಂದು ನನ್ನ ಕಾರ್ಯಕ್ಷೇತ್ರಕ್ಕೆ ಒಳಪಡುವ ಕಾರಣಗಳು ಎರಡನೇದು ನನ್ನ ಕಾರ್ಯಕ್ಷೇತ್ರಕ್ಕೆ ಒಳಪಡದ ಕಾರಣಗಳು ಅಂದರೆ ಇಲ್ಲಿ ತರಗತಿಯ ಕೊಠಡಿ ಶಾಲೆಗೆ ಸೀಮಿತವಾಗಿದ್ದರೆ ನಾವು ಬಗೆಹರಿಸ್ಬೋದು ಅದೇ ಅವರ ವೈಯಕ್ತಿಕ ಸಮಸ್ಯೆಗಳಾಗಿದ್ದು ಅವರ ಮನೆಗಳಿಗೆ ಸಂಬಂಧಪಟ್ಟಿದ್ದು ಅವ್ರ ಮನೆಯಲ್ಲೇ ಏನೋ ದೋಷ ಇದೆ ಅವರ ಅಥವಾ ಅವ್ರು ಕೊಲಿಯೋ ವಿಧಾನದಲ್ಲೇ ದೋಷ ಇದೆ ಅಥವಾ ಅವ್ರಿಗೆ ಕೊಲಿಯೋಕ್ಕೆ ಸೋಮಾರ್ತನ ಅಂತಂದಾಗ ನಾವು ಅದಕ್ಕೆ ಪ್ರೇರೇಪಣೆ ಮಾಡ್ಬೋದೇ ಹೊರ್ತು ನಾವು ಅದಕ್ಕೆ ಮಾರ್ಗದರ್ಶನ ನೀಡಬೋದೇ ಹೊರ್ತು ಅದನ್ನು ನಾವು ಪರಿಹರಿಸ್ಬೇಕಂದ್ರೆ ಅವರೇ ಪರಿಹರಿಸ್ಕೋಬೇಕು ಹಾಗಾದರೆ ಈ ನಮ್ಮ ಶಾಲೆ ತರಗತಿ ಕೊಠಡಿ ಅಥವಾ ನಮ್ಮಲ್ಲಿ ಇರುವ ದೋಷ ಇದ್ದರೆ ಶಾಲೆಯಲ್ಲಿ ಏನೋ ಒಂದು ಕೊರತೆಗಳು ನ್ಯೂನತೆಗಳು ಇದ್ದರೆ ಅವುಗಳನ್ನು ನಾವೇನು ಮಾಡ್ಬೋದು ಬಗೆಹರಿಸಲಿಕ್ಕೆ ಸಾಧ್ಯತೆಯನ್ನು ಹೊಂದಿದೆ ಹಾಗಾದರೆ ನೈತ್ಯ ಸೈದ್ಧಾಂತಿಕ ನೆಲೆಗಟ್ಟಿನ ಆದ್ಯತೀಕರಣ ಹಾಗಾದ್ರೆ ಸಂಭವನೀಯ ಕಾರಣಗಳನ್ನು ನಾವು ಪಟ್ಟಿ ಮಾಡಿದ ಮೇಲೆ ಅವಕ್ಕೆ ಆದ್ಯತೆ ಕೊಡಬೇಕು ಯಾವುದಕ್ಕೆ ಮೊದಲ ಆದ್ಯತೆ ಕೊಡಬೇಕು ಯಾವುದಕ್ಕೆ ನಂತರದ ಆದ್ಯತೆ ಕೊಡಬೇಕು ಅನ್ನೋದನ್ನು ನಾವು ರೆಡಿ ಮಾಡಿಕೊಳ್ಬೇಕು ಅಂದರೆ ಈಗ ಫಸ್ಟ್ ಬೇಸಿಕ್ಕಾಗಿ ಅವರಿಗೆ ಕೂಡಕ್ಕೆ ಬರ್ತಾ ಇಲ್ಲ ಅಂದರೆ ಕಳೆಯೋಕ್ಕೆ ಇಲ್ಲ ಅಂದರೆ ನಾವು ಕೂಡೋದು ಕಳೆಯೋದು ಹೇಳ್ಕೊಡ್ಬೇಕು ಕೆಲವೊಂದು ಸರಿ ಗುಣಾಕಾರ ಭಾಗಾಕಾರ ಬರ್ತಾ ಇಲ್ಲ ಅಂದರೆ ಅದಕ್ಕೆ ಏನು ಆದ್ಯತೆ ಮಗ್ಗಿ ಕಲ್ತಿಲ್ಲ ಅವರು ಎಲ್ಲಿ ತನಕ ಕಲ್ತಿದ್ದಾರೆ ಹಾಗಾದ್ರೆ ಆ ಮಗ್ಗಿಯನ್ನು ಫಸ್ಟು ಕಲೀಲಿಕ್ಕೆ ನಾವು ಅವಕಾಶವನ್ನು ಕಲ್ಪಿಸ್ಕೊಡ್ಬೇಕು ಅಥವಾ ಅದಕ್ಕೆ ಹೆಚ್ಚಿನ ಸಮಯವನ್ನು ಕೊಡಬೇಕು ಅವರಿಗೆ ಮನೆಯಲ್ಲಿ ಡ್ರಿಲ್ ವರ್ಕ್ ಮಾಡಲಿ ಕೇಳಬೇಕು ಪೋಷಕರಿಗೆ ಕೇಳಲಿ ಕೇಳಬೇಕು ಈ ಥರ ಬೇರೆ ಬೇರೆ ಹಂತಗಳಲ್ಲಿ ನಾವು ಪ್ರಯತ್ನವನ್ನು ಏನು ಪಡಬೇಕೋ ಅವುಗಳಿಗೆ ಫಸ್ಟ್ ಪ್ರಿಫರೆನ್ಸ್ ಯಾವುದಕ್ಕೆ ಸೆಕೆಂಡ್ ಪ್ರಿಫರೆನ್ಸ್ ಯಾವುದಕ್ಕೆ ಅನ್ನೋದನ್ನು ನಾವು ಆದ್ಯತೆಗಳನ್ನು ನೀಡ್ತಕ್ಕಂತಹದ್ದನ್ನು ಕೆಲಸವನ್ನು ಮಾಡಬೇಕು ನೆಕ್ಸ್ಟು ಕ್ರಿಯಾ ಆಧಾರ ಕಲ್ಪನೆಯ ರಚನೆ ಸೂಕ್ತ ಅವಕಾಶಗಳನ್ನು ಮಕ್ಕಳಿಗೆ ಕಲ್ಪಿಸಿ ಉತ್ತೇಜಿಸಿ ಪ್ರೇರೇಪಿಸಿ ಅವರಿಗೆ ಆ ಒಂದು ಅಪೇಕ್ಷಿತ ಮಟ್ಟದ ಫಲಿತಾಂಶವನ್ನು ಹೊಂದಲಿಕ್ಕೆ ನಾವು ವಿವಿಧ ವಿಧಾನಗಳಲ್ಲಿ ಬೋಧಿಸುವ ಕುರಿತು ಬೆಳಕು ಚೆಲ್ಲೋದು ಅಂದರೆ ನಮ್ಮ ವಿಧಾನದಲ್ಲೇ ದೋಷ ಇದ್ದರೆ ನಾನು ಸರಿಪಡಿಸ್ಕೊಳ್ಳೋದು ಅಥವಾ ಅವರಿಗೆ ಇನ್ನು ಸ್ಲೋ ಲರ್ನರ್ಸ್ ಇರ್ತಾರೆ ಕೆಲವರು ಏನು ಮಾಡಬೇಕು ಮತ್ತೊಂದು ಸಲಿ ಹೇಳಬೇಕಾಗುತ್ತೆ ನಾವು ಒಂದೇ ಸಲಿ ಹೇಳಿದ್ದ ಅವ್ರಿಗೆ ಅರ್ಥ ಆಗಿರಲ್ಲ ಅಥವಾ ಕಲ್ತಿರೋ ವಿದ್ಯಾರ್ಥಿಗಳನ್ನು ಬಳಕೆ ಮಾಡ್ಕೊಳ್ಳೋದ್ರ ಮುಖಾಂತರ ಅವರವರಲ್ಲೇ ಗುಂಪನ್ನು ಮಾಡಿಬಿಟ್ಟು ಅವ್ರ ಮುಖಾಂತರ ಅವ್ರಿಗೆ ಹೇಳಿಸ್ದಾಗ ಅವರ ಸಹಪಾಠಿಗಳು ಜೊತೆಗೆ ಕಲಿಕೆ ಸಹವರ್ತಿ ಕಲಿಕೆ ಗುಂಪು ಕಲಿಕೆಯಲ್ಲಿ ಅವರು ತುಂಬ ಚೆನ್ನಾಗಿ ಕಲಿತಾರೆ ಅಥವಾ ನಾವು ಅದಕ್ಕೆ ಏನಾದರೂ ಚಟುವಟಿಕೆಗಳನ್ನು ಆಯೋಜನೆ ಮಾಡೋದು ಅಥವಾ ಬೋಧನೆಯಲ್ಲಿ ನಾವೀನ್ಯಯುತವಾದ ವಿಧಾನಗಳನ್ನು ಬಳಕೆ ಮಾಡ್ತಕ್ಕಂಥದ್ದು ಕಲಿಕೋಪಕರಣಗಳನ್ನು ಹೆಚ್ಚು ಬಳಕೆಯನ್ನು